ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ನಿಮ್ಮ ಪ್ರಾಣ ಹೋದರೂ ಕೂಡ ಯಾರ ಹತ್ತಿರಾನೂ ಈ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ಒಂದು ವೇಳೆ ಹಂಚಿಕೊಂಡರೆ ನಿಮಗೆ ಶುರುವಾಗುತ್ತದೆ ಕೆಟ್ಟ ಗಳಿಗೆಗಳು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬರೋಣ. ನಮಗೆ ಇಷ್ಟ ಬಂದಂತೆ ಮನಸ್ಸಿಗೆ ಬಂದದ್ದನ್ನು ಹೇಳಿಬಿಡುತ್ತೇವೆ. ಈಗ ತಪ್ಪಿ ಹಾಡಿದ ಮಾತುಗಳು ಭವಿಷ್ಯದಲ್ಲಿ ತೊಂದರೆಯನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಪುರುಷ ಅಥವಾ ಮಹಿಳೆ ಕೆಲ ರಹಸ್ಯಗಳನ್ನು ನಮ್ಮಲ್ಲಿಯೇ ಇರಿಸಿಕೊಳ್ಳುವುದು ಒಳ್ಳೆಯದು. ಮೊದಲನೆಯದಾಗಿ ಅವಮಾನ. ನಮಗೆ ಅವಮಾನವಾಗಿದ್ದರೆ ಆ ವಿಷಯವನ್ನು ನಮ್ಮಲ್ಲಿಯೇ ಇಟ್ಟುಕೊಳ್ಳುವುದು ಒಳ್ಳೆಯದು. ಒಂದು ವೇಳೆ ಈ ವಿಷಯ ಬೇರೆಯವರಿಗೆ ತಿಳಿದರೆ ಅವರು ನಮ್ಮನ್ನು ಆಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಎರಡನೇದಾಗಿ ಧನ ನಷ್ಟ. ಈಗಿನ ಕಾಲದಲ್ಲಿ ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಮೂಲವೇ ಆತನನ್ನು ಅಳೆಯಲಾಗುತ್ತದೆ. ಆತನ ಬಳಿ ಹಣವಿದ್ದರೆ ಹತ್ತಿರ ಸೇರಿಸಿಕೊಳ್ಳುವ ಜನರು ಸಾಕಷ್ಟು ಮಂದಿ ನಮ್ಮಲ್ಲಿದ್ದಾರೆ. ಹಾಗಾಗಿ ನಮಗೆ ಧನ ಹಾನಿಯಾಗಿದ್ದರೆ ಇದನ್ನು ಬೇರೆಯವರ ಬಳಿ ಹೇಳದಿರುವುದೇ ಒಳಿತು. ಇದು ಸಂಬಂಧವನ್ನು ಹಾಳು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗೆ ನಮ್ಮ ಬಳಿ ತುಂಬ ಹಣವಿದ್ದರೆ ಆ ವಿಷಯವನ್ನು ಕೂಡ ಮುಚ್ಚಿಡುವುದು ಒಳಿತು. ಕುಟುಂಬದ ಗಲಾಟೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಸಾಮಾನ್ಯ. ಈ ಗುಟ್ಟು ನಮ್ಮಲ್ಲಿಯೇ ಇದ್ದರೆ ಒಳ್ಳೆಯದು. ಈ ವಿಷಯ ಬೇರೆಯವರಿಗೆ ಏನಾದರೂ ತಿಳಿದಲ್ಲಿ ಸಮಾಜದಲ್ಲಿ ನಮ್ಮ ಕುಟುಂಬದ ಘನತೆ ಕಡಿಮೆಯಾಗುತ್ತದೆ. ಕುಟುಂಬ ಹಾಳು ಮಾಡಲು ಬಯಸಿದವರು ಇದರ ಲಾಭ ಪಡೆಯುತ್ತಾರೆ. ಮಂತ್ರ. ಗುರುಗಳು ಹೇಳಿಕೊಡುವ ಮಂತ್ರವನ್ನು ಬೇರೆಯವರಿಗೆ ಹೇಳಬಾರದು. ಮಂತ್ರದಿಂದ ಎಂದಾದರೂ ಫಲ ಸಿಗುತ್ತದೆ. ಅಲ್ಲದೆ ಮಂತ್ರವನ್ನು ಗುಪ್ತವಾಗಿರಿಸುವುದರಿಂದ ಶೀಘ್ರದಲ್ಲಿ ಶುಭ ಫಲ ಲಭಿಸುತ್ತದೆ. ಗುಪ್ತವಾಗಿರಲಿ ದಾನ. ದಾನವನ್ನು ಹೇಳಿ ಮಾಡಿದರೆ ಫಲ ಸಿಗುವುದಿಲ್ಲ. ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದೆಂದು ಮಾತೊಂದಿದೆ. ಹಾಗಾಗಿ ಗುಪ್ತವಾಗಿ ದಾನವನ್ನು ಮಾಡುವುದೇ ಒಳ್ಳೆಯದು. ಉನ್ನತ ಸ್ಥಾನ. ನೀವು ಉನ್ನತ ಸ್ಥಾನದಲ್ಲಿದ್ದು ಸಾಕಷ್ಟು ಸನ್ಮಾನ ಗೌರವ ಸಿಗ್ತಾ ಇದ್ದಲ್ಲಿ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ಇದು ಅಹಂಕಾರವೆನಿಸಿಬಿಡುತ್ತದೆ. ಇದರಿಂದ ನಿಮ್ಮ ಖ್ಯಾತಿ ಕುಗ್ಗುತ್ತದೆ. ಏಕಾಂತ. ಏಕಾಂತದಲ್ಲಿ ಕಳೆಯುವ ವಿಚಾರವನ್ನು ಯಾರಿಗೂ ಹೇಳಬಾರದು. ಸಂಗಾತಿ ಜೊತೆಗಿನ ವಿಶೇಷ ಕ್ಷಣಗಳು ಬೇರೆಯವರ ಬಾಯಿಗೆ ಬಿದ್ದಲ್ಲಿ ಅದು ತಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ, ನಾವು ಯಾವ ವಿಚಾರವನ್ನು ತಿಳಿಸಬೇಕು, ಯಾವ ವಿಚಾರವನ್ನು ಗುಟ್ಟಾಗಿರಿಸಬೇಕೆಂಬುದು? ಈ ಮಾಹಿತಿ ಸ್ವಲ್ಪವಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಮಾಹಿತಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.